हेलो फ्रेंड्स, वेलकम बैक टू माय चैनल। ना ममता स्नेहितरे, वीडियो यार यारिगे थायराइड प्रॉब्लम हाइपो थायराइड इरबहुदु हाइपर थायराइड इरबहुदु अवरेल्लरिगू ई वीडियो खंडित हेल्प आगुत्ते। वीडियोवन्न स्किप माडदे कोने वर्गु नोडि, चानल अन्न सब्सक्राइब माड्कोळ्ळि स्नेहितरे। हागे वीडियो इष्ट आद्रे लाइक माडोदन्न मात्र मरिबेडि। निम्म अभिप्रायवन्न, निम्म डौट्स अन्न नन्गे कमेंट माडि तिळिसि स्नेहितरे। ಮತ್ತೆ ಈ ಮುಂಚೆ ನಾನು ಸುಮಾರ್ ಥೈರಾಯ್ಡ್ ಬಗ್ಗೆ ವಿಡಿಯೋಸ್ ನ ಅಪ್ಲೋಡ್ ಮಾಡಿದ್ದೀನಿ। ಥೈರಾಯ್ಡ್ ಗೆ ಯಾವ ರೀತಿ ಯೋಗ ಮಾಡಬೇಕು, ಮತ್ತೆ ನನಗೂ ಕೂಡ ಥೈರಾಯ್ಡ್ ಇತ್ತು, ಅದು ಹೇಗೆ ಕ್ಯೂರ್ ಆಯ್ತು ಅಂತ ಕೂಡ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದೀನಿ। ನೀವೇನಾದರೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನು ಹಾಕಿರ್ತೀನಿ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಸ್ನೇಹಿತರೆ। ನನಗೂ ಕೂಡ ಥೈರಾಯ್ಡ್ ಇತ್ತು, ಆದ್ರೆ ಇವಾಗ ಥೈರಾಯ್ಡ್ ಇಲ್ಲ ಸ್ನೇಹಿತರೆ। ಸ್ನೇಹಿತರೆ, ಥೈರಾಯ್ಡ್ ಅನ್ನು ಗುಣಪಡಿಸಿಕೊಳ್ಳೋದಕ್ಕೆ ಏನು ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ। ನಾವು ಶ್ರಮ ಪಟ್ರೆ, ನಾವು ಅದಕ್ಕೆ ಶ್ರಮವನ್ನ ವಹಿಸಿದ್ರೆ ನಿಜವಾಗ್ಲೂ ಖಂಡಿತ ಥೈರಾಯ್ಡ್ ಅನ್ನು ನಾವು ಗುಣ ಮಾಡ್ಕೋಬಹುದು। ಥೈರಾಯ್ಡ್ ಇಂದ ನಮಗೆ ಯಾವುದೇ ರೀತಿಯ ಎಫೆಕ್ಟ್ ಆಗೋದಿಲ್ಲ। ಫಸ್ಟ್ ಥೈರಾಯ್ಡ್ ಬಂದಿದೆ ಅಂತ ಭಯ ಪಡೋದನ್ನ ನೀವು ನಿಲ್ಲಿಸಬೇಕು ಅಂತ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಸ್ನೇಹಿತರೆ। ಯಾಕೆಂದ್ರೆ ನನಗೂ ಒಂದು ಸ್ವಲ್ಪ ಅಂದ್ರೆ ಒಂದು 8 ಇಯರ್ಸ್ ಮುಂಚೆ ಬಂದಿದ್ದು ನನಗೆ ಥೈರಾಯ್ಡ್। ಥೈರಾಯ್ಡ್ ಇದೆ ಅಂತ ಹೇಳಿದ ತಕ್ಷಣ ನಾನು ಎಷ್ಟು ಯೋಚನೆ ಮಾಡಿದೀನಿ, ಎಷ್ಟು ಹತ್ತಿದ್ದೀನಿ ನಾನು ಅಂತಂದ್ರೆ ತುಂಬಾ ಭಯ ಪಟ್ಟಿದ್ದೆ। ಅಯ್ಯೋ ಥೈರಾಯ್ಡ್ ಲೈಫ್ ಲಾಂಗ್ ನನ್ ಮಾತ್ರೆ ತಗೋಬೇಕಾ, ಲೈಫ್ ಲಾಂಗ್ ನನ್ ಪೇಷಂಟ್ ತರ ಇರ್ಬೇಕಾ, ಆದ್ರೆ ಇಲ್ಲ, ಏನೇನೋ ಯೋಚನೆಗಳು ಬರೋದು, ತುಂಬಾ ಟೆನ್ಷನ್ ಆಗೋದು। ಬಟ್ ನಿಜವಾಗ್ಲೂ ಅವಾಗ ನಂಗೆ ಅದ್ರ ಬಗ್ಗೆ ಮಾಹಿತಿ ಇರ್ಲಿಲ್ಲ, ಅದು ಏನು ಅಂತಾನೂ ಗೊತ್ತಿರ್ಲಿಲ್ಲ। ಏನೋ ಒಂದು ಥೈರಾಯ್ಡ್ ಅಂದ್ರೆ ಒಂದು ಕಾಯಿಲೆ ಬಂದ್ಬಿಟ್ಟಿದೆ ಅಂತ ತುಂಬಾ ಫೀಲ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ। ಆದ್ರೆ ಇವಾಗ ಆ ಭಯ ನನಗೆ ಇಲ್ಲ, ನನಗೆ ಇವಾಗ ಥೈರಾಯ್ಡು ಇಲ್ಲ, ಖಂಡಿತ ಅದನ್ನ ನಾನು ಗುಣಪಡಿಸ್ಕೊಂಡಿದ್ದೀನಿ। ಅದ್ ಹೇಗೆ ಅಂತ ನಾನು ನಿಮ್ಗೆ ವಿಡಿಯೋವನ್ನ ಶೇರ್ ಮಾಡಿದ್ದೀನಿ, ಅದನ್ನ ನೋಡಿ ಸ್ನೇಹಿತರೆ। ಥೈರಾಯ್ಡ್ ನಿಮ್ಗೆ ಏನಾದ್ರೂ ಇದ್ರೆ ಭಯ ಪಡ್ಬೇಡಿ, ಥೈರಾಯ್ಡ್ ಒಂದು ಕಾಯಿಲೆನೆ ಅಲ್ಲ, ಅದು ನಮ್ಮ ಹಾರ್ಮೋನ್ ಅಲ್ಲಿ ಒಂದು ಇಂಬ್ಯಾಲೆನ್ಸ್ ಆಗಿರುತ್ತೆ ಅಷ್ಟೇ ಬಿಟ್ರೆ, ನಮ್ಮ ಥೈರಾಯ್ಡ್ ಗ್ರಂಥಿ ತುಂಬಾ ಜಾಸ್ತಿ ಕೆಲಸ ಮಾಡ್ತಿರುತ್ತೆ ಅಥವಾ ಕಡಿಮೆ ಕೆಲಸ ಮಾಡ್ತಿರುತ್ತೆ ಬಿಟ್ರೆ, ಅದರಿಂದ ನಮ್ಗೆ ಯಾವುದೇ ತೊಂದರೆ ಆಗಲ್ಲ। ಸರಿಯಾಗಿ ಅದಕ್ಕೆ ನಾವು ಟ್ರೀಟ್ಮೆಂಟ್ ಅನ್ನ ತಗೊಂಡ್ಬಿಟ್ರೆ ಅದರಿಂದ ನಮ್ಗೆ ಯಾವುದೇ ತೊಂದರೆ ಆಗೋದಿಲ್ಲ ಸ್ನೇಹಿತರೆ। ಫಸ್ಟ್ ಟೆನ್ಷನ್ ಮಾಡ್ಕೊಳ್ಳೋದನ್ನ ಬಿಡ್ಬೇಕು, ಭಯ ಪಡೋದನ್ನ ಬಿಡ್ಬೇಕು। ಭಯ ಪಟ್ಕೊಂಡ್ರೆ, ಟೆನ್ಷನ್ ಮಾಡ್ಕೊಂಡ್ರೆ ಥೈರಾಯ್ಡ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ, ನಿಮ್ಮ ಮಾತ್ರೆಯ ಡೋಸೇಜ್ ಕೂಡ ಜಾಸ್ತಿ ಆಗುತ್ತೆ। ಮಾತ್ರೆ ಡೋಸೇಜ್ ಜಾಸ್ತಿ ಮಾಡ್ಕೊಳ್ಳೋದು ಒಳ್ಳೇದಾ ಅಲ್ಲ ಅಲ್ವಾ? ಆದಷ್ಟು ಡೋಸೇಜ್ ಅನ್ನ ನಾವು ಕಡಿಮೆ ಮಾಡ್ಕೊಳ್ತಾ ಬರ್ಬೇಕು ಸ್ನೇಹಿತರೆ। ಕಡಿಮೆ ಮಾಡೋದಕ್ಕೆ ಏನ್ ಮಾಡ್ಬೇಕು? ಒಂದೇ ಸಲ ಮಾತ್ರೆ ನಿಲ್ಸಕ್ಕಾಗತ್ತಾ? ಡಾಕ್ಟರ್ ಹತ್ರ ಹೋದ್ರೆ ಮಾತ್ರೆ ನಿಲ್ಲಿಸ್ತಾರಾ? ನಿಲ್ಸೋದಿಲ್ಲ, ಆದ್ರೆ ಮಾತ್ರೆ ನಿಲ್ಸ್ಕೋಬೇಕು ನಾವು। ಏನ್ ಮಾಡ್ಬೇಕು? ಡೋಸೇಜ್ ಅನ್ನ ಕಡಿಮೆ ಮಾಡಿಸ್ತಾ ಬರ್ಬೇಕು। ಅವಾಗ ಏನ್ ಮಾಡ್ಬೇಕು ನಾವು ಅದಕ್ಕೆ? ನಮ್ಮ ಥೈರಾಯ್ಡ್ ಕಂಟ್ರೋಲ್ ಬರ್ಬೇಕು, ನಮ್ಮ ಥೈರಾಯ್ಡ್ ಗ್ರಂಥಿ ಕಂಟ್ರೋಲ್ ನಲ್ಲಿ ಕೆಲಸ ಮಾಡ್ಬೇಕು। ಅದೆಷ್ಟು ಕೆಲಸ ಮಾಡ್ಬೇಕು ಅಷ್ಟು ಮಾತ್ರ ಅದು ಮಾಡ್ಬೇಕು ಅಂತಂದ್ರೆ ನಾವು ಏನ್ ಮಾಡ್ಬೇಕು ಅದನ್ನ ನಾವು ಮಾಡ್ಬೇಕಾಗತ್ತೆ। ಏನ್ ಮಾಡ್ಬೇಕು ಅಂತ ಈ ವಿಡಿಯೋದಲ್ಲಿ ಕೂಡ ತಿಳಿಸ್ತಾ ಇದ್ದೀನಿ. ಆಲ್ರೆಡಿ ಎರಡು ಯೋಗಾಸನವನ್ನ ತೋರಿಸಿದೀನಿ ನಿಮ್ಗೆ ನಾನು, ಅದರಿಂದ ಕೂಡ ನಮ್ಮ ಥೈರಾಯ್ಡ್ ಗ್ರಂಥಿಗೆ ತುಂಬಾನೇ ಒಳ್ಳೇದು. ಇವತ್ತು ಹೇಳುವಂತ ಈ ಒಂದು ಎಕ್ಸಸೈಸ್ ಕೂಡ ನಿಮ್ಮ ಥೈರಾಯ್ಡ್ ಗ್ರಂಥಿಗೆ ತುಂಬಾನೇ ಒಳ್ಳೇದು ಸ್ನೇಹಿತರೆ. ಏನಪ್ಪ ಅಂದ್ರೆ ನಾನಿವತ್ ನಿಮ್ಗೆ ತಿಳಿಸ್ತಿರುವಂತದ್ದು ನೆಕ್ ಎಕ್ಸಸೈಸ್. ನೆಕ್ ಎಕ್ಸಸೈಸ್ ಏನಕ್ಕೆ ಮಾಡ್ತೀವಿ? ಡಬಲ್ ಚಿನ್ ಮಾಯ ಆಗಕ್ಕೆ ಅಲ್ವಾ? ಖಂಡಿತ ಡಬಲ್ ಚಿನ್ ಮಾಯ ಆಗಕ್ಕೆ. ಇದರಿಂದ ಇನ್ನೊಂದು ಬೆನಿಫಿಟ್ ಇದೆ ಸ್ನೇಹಿತರೆ, ನಾನು ನೆಕ್ ಎಕ್ಸಸೈಸ್ ಮಾಡೋದಕ್ಕೆ ಶುರು ಮಾಡಿದ್ದು ಡಬಲ್ ಚಿನ್ ಮಾಯ ಆಗಕ್ಕಲ್ಲ, ನನ್ನ ಥೈರಾಯ್ಡ್ ನ ಗುಣಪಡಿಸ್ಕೊಳ್ಳೋದಕ್ಕೆ ಸ್ನೇಹಿತರೆ. ಖಂಡಿತವಾಗ್ಲು ನಾನು ನೆಕ್ ಎಕ್ಸಸೈಸ್ ನ ಮಾಡೋದಕ್ಕೆ ಶುರು ಮಾಡಿದ್ದು ನನ್ನ ಥೈರಾಯ್ಡ್ ಅನ್ನ ಗುಣ ಮಾಡ್ಕೊಳ್ಳೋದಕ್ಕೆ. ನೀವು ಪ್ರತಿದಿನ ನೆಕ್ ಎಕ್ಸಸೈಸ್ ಮಾಡಿದ್ರೆ ನಿಮ್ಮ ಥೈರಾಯ್ಡ್ ಗ್ರಂಥಿಗೆ ಒಳ್ಳೆ ಎಕ್ಸಸೈಸ್ ಆಗುತ್ತೆ, ನಿಮ್ಮ ಥೈರಾಯ್ಡ್ ಗ್ರಂಥಿ ಸರಿಯಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ ಸ್ನೇಹಿತರೆ. ಅವಾಗ ನಿಮ್ಗ ನಿಮ್ಮ ಥೈರಾಯ್ಡ್ ಏನು ಬ್ಯಾಲೆನ್ಸ್ ಆಗುತ್ತೆ, ನಿಮ್ಮ ಥೈರಾಯ್ಡ್ ಗ್ರಂಥಿ ಕೆಲಸವನ್ನ ಸರಿಯಾಗಿ ಮಾಡುತ್ತೆ. ಅವಾಗ ಪ್ರತಿದಿನ ನೀವು ಇದನ್ನ ಫಾಲೋ ಮಾಡ್ತಾ ಬಂದ್ರೆ ನಿಮ್ಮ ಮಾತ್ರೆಯ ಡೋಸೇಜ್ ಅನ್ನ ಕಡಿಮೆ ಮಾಡ್ತಾ ಬರಬಹುದು. ಒಳ್ಳೆ ಲೈಫ್ ಸ್ಟೈಲ್ ನ ನೀವು ಲೀಡ್ ಮಾಡಿದ್ರೆ, ಕೆಲವೊಂದು ಸಣ್ಣ ಪುಟ್ಟ ಚೇಂಜಸ್ ಅನ್ನ ನೀವು ಲೈಫ್ ಅಲ್ಲಿ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಥೈರಾಯ್ಡ್ ಅನ್ನ ಗುಣಪಡಿಸ್ಕೋಬಹುದು. ಗುಣಪಡಿಸಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಅದನ್ನ ಕಂಟ್ರೋಲ್ ನಲ್ಲಾದ್ರೂ ಇಟ್ಕೋಬಹುದು. ತುಂಬಾ 100 mcg, 75 mcg ಈ ತರ ಎಲ್ಲ ಮಾತ್ರೆಗಳನ್ನ ತಗೊಳ್ತಿರ್ತಾರೆ, ಅದನ್ನೆಲ್ಲ ಕಡಿಮೆ ಮಾಡಿ ಏನು 12.5, 25 mcg ಈ ತರ ತಗೋಬಹುದಲ್ವಾ? ಖಂಡಿತ ಇದಕ್ಕಾದ್ರೂ ನೀವು ಟ್ರೈ ಮಾಡ್ಬೇಕು. ನನ್ ಮಾತ್ರೆ ಡೋಸೇಜ್ ನಾದ್ರೂ ಕಡಿಮೆ ಮಾಡ್ಕೊಳ್ಳೋದಕ್ಕಾದ್ರೂ ನಾನು ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ಬೇಕು. ಒಳ್ಳೆ ಡಾಕ್ಟರ್ ನ ಕನ್ಸಲ್ಟ್ ಮಾಡಿ, ಯಾರ್ಯಾರ ಹತ್ರನು ಯಾವ್ಯಾವ್ದೋ ಡಾಕ್ಟರ್ ಯಾವ್ದ್ಯಾವ್ದೋ ಬೇರೆ ಬೇರೆ ಸ್ಪೆಷಲಿಸ್ಟ್ ಹತ್ರ ಎಲ್ಲ ಹೋಗಿ ಥೈರಾಯ್ಡ್ ಅನ್ನ ಚೆಕ್ ಮಾಡ್ಕೋಬೇಡಿ. ಅವ್ರೊಂಚೂರು ವೇರಿಯೇಷನ್ ಇದ್ರೂ ನಿಮಗೆ ಮಾತ್ರೆನ ಕೊಟ್ಟು ಕಳಿಸ್ತಾರೆ, ನೀವು ಲೈಫ್ ಲಾಂಗ್ ಮಾತ್ರೆ ತಗೊಳ್ಳೇಬೇಕು ಅಂತ ಹೇಳ್ಬಿಡ್ತಾರೆ. ನೀವು ಯಾರು ಥೈರಾಯ್ಡ್ ಸ್ಪೆಷಲಿಸ್ಟ್ ಯಾರು ಇರ್ತಾರೋ ಅಂತವ್ರನ್ನ ಕನ್ಸಲ್ಟ್ ಮಾಡಿದ್ರೆ ಮಾತ್ರ ಇದಕ್ಕೆ ನಿಮ್ಗೆ ಸರಿಯಾದ ಸೊಲ್ಯೂಷನ್ ಸಿಗೋದು ಸ್ನೇಹಿತರೆ. ಯಾಕೆಂದ್ರೆ ಇದನ್ನೆಲ್ಲ ನಾನು ಫೇಸ್ ಮಾಡಿದ್ದೀನಿ, ನಾನು ಅಬ್ಸರ್ವ್ ಮಾಡಿದ್ದೀನಿ, ನಾನೇ ಒಂದು ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೋಡಿ.
ಯಾಕೋ ಸರಿ ಹೋಗ್ತಿಲ್ಲ, ಇವ್ರು ಯಾರು ನನ್ ಸರಿಯಾಗಿ ಗೈಡ್ ಮಾಡ್ತಿಲ್ಲ ಅಂತ ಬೇರೆ ಡಾಕ್ಟರ್ ಹತ್ರ ಹೋದಾಗ ನನ್ ಸರಿಯಾಗಿ ಗೈಡೆನ್ಸ್ ಸಿಕ್ಕಿ ನನ್ ಥೈರಾಯ್ಡ್ ಮಾತ್ರೆ ಸ್ಟಾಪ್ ಆಯ್ತು. ಇಲ್ಲಾಂದ್ರೆ ನಾನು ಈಗಲೂ ಥೈರಾಯ್ಡ್ ಮಾತ್ರೆ ತಗೊಳ್ತಾನೆ ಇರ್ತಿದ್ನಿ. ನಮ್ಮ ಬಹುಶಃ ಈಗ ಯಾವುದೇ ಮಾತ್ರೆಯನ್ನ ನಾನು ತಗೊಳ್ತಾ ಇಲ್ಲ. ರೆಗ್ಯುಲರ್ ಆಗಿ ನೆಕ್ ಎಕ್ಸಸೈಸ್ ನ ಮಾಡಿ. ಈ ಮುಂಚೆ ಸುಮಾರು ವಿಡಿಯೋದಲ್ಲಿ ನೆಕ್ ಎಕ್ಸಸೈಸ್ ಬಗ್ಗೆ ತಿಳಿಸಿದೀನಿ, ಯಾಕೆ ಡಬಲ್ ಚಿನ್ ಮಾಯ ಮಾಡ್ಕೊಳ್ಳೋದಕ್ಕೆ ನೆಕ್ ಎಕ್ಸಸೈಸ್ ಮಾಡಿ ಅಂತ. ಈ ವಿಡಿಯೋದಲ್ಲಿ ನಿಮ್ಮ ಥೈರಾಯ್ಡ್ ಅನ್ನ ಗುಣಪಡಿಸ್ಕೊಳ್ಳೋದಕ್ಕೆ, ನಿಮ್ಮ ಥೈರಾಯ್ಡ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಥೈರಾಯ್ಡ್ ಮಾತ್ರೆಯ ಡೋಸೇಜ್ ಅನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಏನು ನೆಕ್ ಎಕ್ಸಸೈಸ್ ಗಳನ್ನ ಮಾಡಿ ಅಂತ ತಿಳಿಸ್ತಾ ಇದೀನಿ. ಸಿಂಪಲ್ ಆಗಿ ತಿಳಿಸ್ಬಿಡ್ತೀನಿ. ಇವಾಗ ನೀವು ರೆಗ್ಯುಲರ್ ಆಗಿ ಇದನ್ನ ಫಾಲೋ ಮಾಡಿ ನೋಡಿ. ನೀವು ಏನು ಬೇರೆ ಬೇರೆ ಎಕ್ಸಸೈಸು ಯೋಗಗಳನ್ನ ಮಾಡ್ಬೇಕಾದ್ರೆ ಖಾಲಿ ಹೊಟ್ಟೆನಲ್ಲೇ ಮಾಡಿ ಅಂತೆಲ್ಲ ಹೇಳ್ತೀವಿ. ಇದನ್ನ ನೀವು ಯಾವ ಟೈಮಲ್ಲಿ ಬೇಕಿದ್ರೂ ಮಾಡ್ಬೋದು. ಊಟ ಮಾಡಿದ್ರು ಮಾಡದೇ ಇದ್ರು ಯಾವುದೇ ದಿನದಲ್ಲಿ ಯಾವುದೇ ಟೈಮಲ್ಲಿ ಬೇಕಿದ್ರು ಮಾಡಿ. ಬೆಳಗ್ಗೆ ಎದ್ದ ತಕ್ಷಣ ಟೈಮ್ ಸಿಗುತ್ತಾ ಅವಾಗ್ಲೂ ಮಾಡಿ, ಮಲ್ಕೋಬೇಕಾದ್ರೆ ಮಾಡಿ, ಯಾವಾಗ ಟೈಮ್ ಸಿಗುತ್ತೋ ಅವಾಗ ಮಾಡಿ. ದಿನದಲ್ಲಿ ಎರಡು ಸಲ ಮಾಡೋದಕ್ಕೆ ಟ್ರೈ ಮಾಡಿ, ತುಂಬಾನೇ ಬೆನಿಫಿಟ್. ನಿಮ್ಮ ಡಬಲ್ ಚಿನ್ ಕೂಡ ಮಾಯ ಆಗುತ್ತೆ, ಥೈರಾಯ್ಡ್ ಮಾತ್ರೆ ಕೂಡ ಡೋಸೇಜ್ ಕೂಡ ಕಡಿಮೆ ಆಗುತ್ತೆ, ಥೈರಾಯ್ಡ್ ಕೂಡ ಗುಣ ಆಗೋ ಸಾಧ್ಯತೆ 99% ಇರುತ್ತೆ ಸ್ನೇಹಿತರೆ. ನೋಡಿ ಈ ರೀತಿ ಬ್ರೀದ್ ಔಟ್ ಬ್ರೀತ್ ಇನ್, ಉಸಿರು ತಗೊಳ್ತಾ ಮೇಲೆ ಉಸಿರು ಬಿಡ್ತಾ ಕೆಳಗೆ. ಈ ರೀತಿ 10 ಟೈಮ್ಸ್ ಮಾಡಿ. ಇವಾಗ ಸೈಡ್ಸ್ಗೆ ನೋಡಿ, ಬ್ರೀದ್ ಔಟ್ ಬ್ರೀದ್ ಇನ್ ಬ್ರೀದ್ ಔಟ್ ಬ್ರೀತ್ ಇನ್ ಬ್ರೀತ್ ಔಟ್ ಬ್ರೀತ್ ಇನ್ ಬ್ರೀತ್ ಔಟ್ ಬ್ರೀತ್ ಇನ್. ಈ ರೀತಿ ಇದನ್ನು ಅಷ್ಟೇ 10 ಟೈಮ್ಸ್ ಮಾಡಿ. ಆಮೇಲೆ ಸೈಡ್ಸ್ ತಿರ್ಬೇಕು. ಬ್ರೀತ್ ಔಟ್ ಬ್ರೀತ್ ಇನ್ ಬ್ರೀತ್ ಔಟ್ ಬ್ರೀತ್ ಇನ್ ಬ್ರೀತ್ ಔಟ್ ಬ್ರೀತ್ ಇನ್ ಬ್ರೀತ್ ಔಟ್ ಬ್ರೀತ್ ಇನ್. ಈ ರೀತಿ ಉಸಿರನ್ನ ತಗೊಳ್ಳೋದು ಬಿಡೋದು ಅದ್ರ ಜೊತೆ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಸುಮ್ಮನೆ ಏನೋ ಮಾಡ್ಬಿಡ್ತೀನಿ ಅಂತ ಮಾಡಬೇಡಿ. ಉಸಿರಿನ ಜೊತೆಗೆ ಮಾಡಿ. ಉಸಿರನ್ನ ತಗೊಳ್ಳೋದು ಬಿಡೋದು ಆ ತರ ಮಾಡಿದ್ರೆ ತುಂಬಾ ಒಳ್ಳೇದು, ಬೇಗ ನಿಮಗೆ ರಿಸಲ್ಟ್ ಸಿಗತ್ತೆ. ಆಮೇಲೆ ನೆಕ್ಸ್ಟ್ ನೋಡಿ, ಈ ರೀತಿ ರೊಟೇಟ್ ಮಾಡಬೇಕು, ಕ್ಲಾಕ್ ವೈಸು ಆಂಟಿ ಕ್ಲಾಕ್ ವೈಸು. ನೋಡಿ ಈ ರೀತಿ ಬ್ರೀತ್ ಇನ್ ಬ್ರೀತ್ ಔಟ್ ಬ್ರೀತ್ ಇನ್ ಮೇಲೋಗ್ತಾ ಬ್ರೀತ್ ಇನ್ ಕೆಳಗಡೆ ಬರ್ತಾ ಬ್ರೀತ್ ಔಟ್ ಬ್ರೀತ್ ಇನ್ ಬ್ರೀತ್ ಔಟ್ ಬ್ರೀತ್ ಇನ್ ಬ್ರೀತ್ ಔಟ್ ಬ್ರೀತ್ ಇನ್ ಬ್ರೀತ್ ಔಟ್. ಈ ರೀತಿ 10 ಟೈಮ್ಸ್ ಮಾಡಿ. ಇದನ್ನ ಬೆಳಗ್ಗೆ ಸಂಜೆ ಈ ಎಕ್ಸಸೈಸ್ ಗಳನ್ನ ನೀವು ಫಾಲೋ ಮಾಡಿ, ಖಂಡಿತವಾಗ್ಲೂ ನಿಮ್ಗೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಮತ್ತೆ ಸುಮಾರು ಜನ ನನ್ಗೆ ಕಮೆಂಟ್ ಮಾಡಿದ್ದೀರಾ, ಥೈರಾಯ್ಡ್ ಇದೆ, ನನಗೆ ಯಾವ ರೀತಿಯ ಫುಡ್ ನ ತಗೋಬೇಕು, ಯಾವ್ದನ್ನ ತಿನ್ಬೇಕು, ಯಾವ್ದನ್ನ ತಿನ್ಬಾರ್ದು ಅಂತ. ಥೈರಾಯ್ಡ್ಗೆ ತುಂಬಾ ಜನ ನಿಮ್ಗೆ ಹೇಳ್ತಾರೆ ಅದನ್ನ ತಿನ್ಬೇಡಿ ಇದನ್ನ ತಿನ್ಬೇಡಿ ಥೈರಾಯ್ಡ್ ಇದೆ ಅಂತ. ಆತರ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ, ಅಂದ್ರೆ ಒಳ್ಳೆ ಆಹಾರವನ್ನ ಸೇವಿಸ್ಬೇಕು. ಈಗ ಮಾಮೂಲಿ ಕರೆದಿರೋದನ್ನ ತಿನ್ಬೇಡಿ, ಫ್ಯಾಟ್ ಇರೋದನ್ನ ತಿನ್ಬೇಡಿ, ಇದೆಲ್ಲ ಕಾಮನ್ ಆಗಿ ಹೇಳೋ ಅಂತದ್ದೆ ಅಲ್ವಾ. ಅಷ್ಟನ್ ಬಿಟ್ಟು ನಾರ್ಮಲ್ ಆಗಿ ಎಲ್ಲ ಆಹಾರಗಳನ್ನು ಸೇವಿಸಿ. ಥೈರಾಯ್ಡ್ಗೆ ಯಾವುದೇ ಡಯಟ್ ಪ್ಲಾನ್ ಇಲ್ಲ ಸ್ನೇಹಿತರೆ. ಒಳ್ಳೆ ಆಹಾರ ಕ್ರಮವನ್ನ ಪಾಲಿಸ್ಬೇಕು. ನಾರ್ಮಲ್ ಆಗಿ ಎಲ್ಲರೂ ಹೇಗೆ ಒಳ್ಳೆ ಡಯಟ್ ಅನ್ನ ಫಾಲೋ ಮಾಡಿ ಅಂತ ಹೇಳ್ತೀವೋ ಆ ರೀತಿ ಫಾಲೋ ಮಾಡ್ಬೇಕೇ ಹೊರತು, ಥೈರಾಯ್ಡ್ ಇದೆ ಅದನ್ನ ತಿನ್ಬೇಡಿ, ಚಪಾತಿ ತಿನ್ಬೇಡಿ ಅದನ್ನ. ನನ್ಗೂ ಸುಮಾರು ಜನ ಥೈರಾಯ್ಡ್ ಇದೆ ನಂಗೆ ಅಂದ ತಕ್ಷಣ ಸುಮಾರು ಜನ ನಂಗೆ ಹೇಳಿದೀನಿ ಅಂದ್ರೆ ಚಪಾತಿ ತಿನ್ಬೇಡ ಥೈರಾಯ್ಡ್ ಇದ್ರೆ ಅಂತ ಹೇಳಿದ್ರು. ನಿಜವಾಗ್ಲು ಅದು ತುಂಬಾ ತಪ್ಪು. ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ ಥೈರಾಯ್ಡ್ಗೆ, ಇದನ್ನ ತಿನ್ಬೇಡಿ ಅದನ್ನ ತಿನ್ಬೇಡಿ ಅಂತ ಇಲ್ಲ. ಒಳ್ಳೆ ಆಹಾರಗಳನ್ನ ಸೇವಿಸ್ಬೇಕು. ಅದ್ ನಾರ್ಮಲ್ ಆಗಿ ಎಲ್ರಿಗೂ ಅಪ್ಲೈ ಆಗೋ ತರತ್ತೆ. ಕರೆದಿರೋದು ತಿನ್ಬೇಡಿ, ಹಾಗೆ ಹೀಗೆ ಏನೇನು ಇರುತ್ತಲ್ಲ, ಎಣ್ಣೆ ಪದಾರ್ಥ ತಿನ್ಬೇಡಿ, ಹೊರಗಡೆ ಫುಡ್ ತಿನ್ಬೇಡಿ, ಇದೆಲ್ಲ ಎಲ್ರಿಗೂ ಜನರಲ್ ಆಗಿ ಅಪ್ಲೈ ಆಗೋವಂಥದ್ದೇ. ಆ ರೀತಿ ತಿನ್ಬಾರ್ದು ಬಿಟ್ರೆ ನಾರ್ಮಲ್ ಆಗಿ ನೀವು ಎಲ್ಲ ಆಹಾರಗಳನ್ನು ಸೇವಿಸ್ಬೋದು. ಯಾವುದೇ ರೀತಿಯ ಡಯಟ್ ಪ್ಲಾನ್ ಇಲ್ಲ. ನಾರ್ಮಲ್ ಆಗಿ ಒಳ್ಳೆ ಡಯಟ್ ಪ್ಲಾನ್ ಅನ್ನ ಮೇಂಟೈನ್ ಮಾಡ್ಬೇಕಷ್ಟೇ. ಅದೇ ಆಕ್ಟಿವ್ ಆಗಿರ್ಬೇಕು, ಥೈರಾಯ್ಡ್ ಇದೆ ಆಕ್ಟಿವ್ ಆಗಿರಿ, ನೆಕ್ ಎಕ್ಸಸೈಸ್ ಮಾಡಿ, ಮತ್ತೆ ಪ್ರಾಣಾಯಾಮ ಮಾಡಿ. ನಾನು ಈ ಮುಂಚೆ ಎರಡು ಯೋಗಾಸನ ತಿಳಿಸಿದೀನಿ, ಅದನ್ನ ಮಾಡಿ ಥೈರಾಯ್ಡ್ ಗ್ರಂಥಿ ಆಕ್ಟಿವ್ ಆಗುತ್ತೆ, ಸರಿಯಾಗಿ ಕೆಲಸ ನಿರ್ವಹಿಸುತ್ತೆ. ಥೈರಾಯ್ಡ್ ಗ್ರಂಥಿ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡಿದ್ರು ಥೈರಾಯ್ಡ್ ಪ್ರಾಬ್ಲಮ್ ಬರುತ್ತೆ, ತುಂಬಾ ಕಡಿಮೆ ಕೆಲಸ ಮಾಡಿದ್ರು ಥೈರಾಯ್ಡ್ ಪ್ರಾಬ್ಲಮ್ ಬರುತ್ತೆ. ಎರಡೂ ಪ್ರಾಬ್ಲಮ್ ಇರೋರು ಕೂಡ ಈ ಎಕ್ಸಸೈಸ್ ಗಳನ್ನ ಮಾಡಬಹುದು ಸ್ನೇಹಿತರೆ. ಜೊತೆಗೆ ಇನ್ನೊಂದು ಹೋಮ್ ರೆಮಿಡಿನ ನಿಮ್ಗೆ ತಿಳಿಸ್ತೀನಿ. ಏನು ಅಂದ್ರೆ, ರಾತ್ರಿ ನೀವು ಸ್ವಲ್ಪ ಜೀರಿಗೆ, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ, ಎರಡನ್ನು ತೊಳೆದು ನೀರಲ್ಲಿ ನೆನೆಸಿಡಿ.
ಅದನ್ನ ಬೆಳಿಗ್ಗೆ ಒಂದು ಲೋಟ ನೀರನ್ನ ಹಾಕಿಬಿಟ್ಟು ಒಂದೂವರೆ ಲೋಟನೇ ಹಾಕಿ ಚೆನ್ನಾಗಿ ಕುದಿಸಬೇಕು. ಒಂದು ಮೂರು ನಿಮಿಷ ನೀವು ಅದನ್ನ ಕುದಿಸ್ಬಿಟ್ಟು ಒಂದು ಲೋಟದಷ್ಟು ಮಾಡಿಕೊಂಡು ಅದನ್ನ ನೀವು ಕುಡಿರಿ. ಅದನ್ನ ಹಾಗೆ ಫಸ್ಟೇ ಖಾಲಿ ಹೊಟ್ಟೆಗೆ ಕುಡಿದ್ಬಿಡ್ಬೇಡಿ. ಒಂದು ಲೋಟ ಫಸ್ಟ್ ನಾರ್ಮಲ್ ವಾಟರ್ ಅನ್ನ ಕುಡಿಬೇಕು, ಆಮೇಲೆ ಈ ನೀರನ್ನ ಕುಡಿಬೇಕು. ನೀವು ಒಂದೇ ಸಲ ಕುಡಿಯಕ್ಕಾಗಲ್ಲ ಅಂದ್ರೆ ಸ್ವಲ್ಪ ಸ್ವಲ್ಪ ಓಡಾಡ್ತಾ ಕುಡಿರಿ. ಅವಾಗವಾಗ ಅವ್ರನ್ನ ಚೂರು 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 ನೀವು ಟಿಫನ್ ಟೈಮ್ ಬರೋಷ್ಟಲ್ಲೇ ಮುಗಿಸ್ಕೊಬೇಕು. ಇದನ್ನ ಕುಡಿದು ಸ್ವಲ್ಪ ಸ್ವಲ್ಪ ಕುಡಿರಿ. ಒಂದೇ ಸಲ ಕುಡಿಯಕ್ಕಾಗಲ್ಲ ಅಂದ್ರೆ ಒಂದೇ ಸಲ ಕುಡಿಯಕ್ಕಾಗತ್ತೆ ಅಂದ್ರೂ ಕುಡಿರಿ, ತೊಂದರೆ ಇಲ್ಲ. ಆಗಲ್ಲ ಅನ್ನೋರು ಸ್ವಲ್ಪ ಸ್ವಲ್ಪ ಬೇಕಿದ್ರು ಕುಡಿಬಹುದು, ಏನು ತೊಂದರೆ ಇಲ್ಲ. ಧನಿಯಾ ಮತ್ತೆ ಜೀರಿಗೆ ಇದೆರಡು ನಿಮ್ಮ ಥೈರಾಯ್ಡ್ ಗ್ರಂಥಿಗೆ ತುಂಬಾನೇ ಒಳ್ಳೇದು. ಧನಿಯಾದಲ್ಲಿ ತುಂಬಾ ಹೆಚ್ಚು ಮಿನರಲ್ಸ್ ಇದೆ. ಇದರಲ್ಲಿ ವಿಟಮಿನ್ B1, B2, B3 ಇರೋದ್ರಿಂದ ಇದು ನಮ್ಮ ಥೈರಾಯ್ಡ್ ಗ್ರಂಥಿಗೆ ತುಂಬಾನೇ ಒಳ್ಳೇದು. ನಮ್ಮ ಥೈರಾಯ್ಡ್ ಗ್ರಂಥಿಯ ಕೆಲಸವನ್ನ ನಿರ್ವಹಿಸೋದಕ್ಕೆ ಮತ್ತೆ ನಮ್ಮ ದೇಹಕ್ಕೆ ನಾವೇನ್ ತಗೊಳ್ತೀವಿ ಆಹಾರ ಅದರಿಂದ ನಮ್ಮ ದೇಹಕ್ಕೆ ಬೇಕಾದಂತ ಪೋಷಕಾಂಶಗಳನ್ನ ಒದಗಿಸೋದಕ್ಕೆ ಇದು ಸಹಾಯ ಮಾಡುತ್ತೆ. ಇಡೀ ದಿನ ನಾವು ಎನರ್ಜೆಟಿಕ್ ಆಗಿರೋದಕ್ಕೆ ಇದು ಸಹಾಯ ಮಾಡುತ್ತೆ. ಇಡೀ ದಿನ ತಿಂದಂತ ಆಹಾರದಿಂದ ಪೋಷಕಾಂಶಗಳನ್ನ ನಮ್ಮ ದೇಹಕ್ಕೆ ಒದಗಿಸುತ್ತೆ. ಥೈರಾಯ್ಡ್ ಗ್ರಂಥಿ ಪ್ರಾಬ್ಲಮ್ ಇದ್ರೆ ನಮ್ಮ ದೇಹಕ್ಕೆ ಬೇಕಾದಷ್ಟು ಪೋಷಕಾಂಶಗಳನ್ನ ನಮ್ಮ ಯಾಕೆಂದ್ರೆ ನಾವು ತಿಂದಂತ ಆಹಾರದಿಂದ ಪೋಷಕಾಂಶಗಳನ್ನ ನಮ್ಮ ದೇಹಕ್ಕೆ ಒದಗಿಸೋದು ಥೈರಾಯ್ಡ್ ಗ್ರಂಥಿ. ಅದೇ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂದ್ರೆ ನಮ್ಗೆ ಪೋಷಕಾಂಶಗಳ ಕೊರತೆ ಉಂಟಾಗ್ತಾ ಇರುತ್ತೆ. ಅದಕ್ಕೆ ಈ ಒಂದು ಡ್ರಿಂಕ್ ಅನ್ನ ನೀವು ಕುಡಿದ್ರೆ ಆ ಪೋಷಕಾಂಶಗಳ ಕೊರತೆ ನಮ್ಗೆ ಉಂಟಾಗಲ್ಲ. ನಮ್ಮ ದೇಹಕ್ಕೆ ಏನೇನ್ ಪೋಷಕಾಂಶಗಳು ಬೇಕಾಗುತ್ತೋ ಅದನ್ನ ನಮ್ಮ ದೇಹ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಈ ಡ್ರಿಂಕ್ ಸಹಾಯ ಮಾಡುತ್ತೆ. ಅದರಿಂದ ಈ ಡ್ರಿಂಕ್ ಅನ್ನ ನೀವು ಪ್ರತಿ ದಿನ ಕುಡೀರಿ, ತುಂಬಾನೇ ಒಳ್ಳೇದು ಸ್ನೇಹಿತರೆ. ನಾನು ಮುಂಚೆ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ಚೆಕ್ ಮಾಡ್ಕೊಳ್ಳಿ, ಹೆಲ್ಪ್ ಆಗುತ್ತೆ ಖಂಡಿತವಾಗ್ಲು. ಜೊತೆಗೆ ಟೆನ್ಷನ್ ಮಾಡ್ಕೊಳ್ಳೋದನ್ನ ಬಿಟ್ಟಾಕಿ ಆದಷ್ಟು ಥೈರಾಯ್ಡ್ ಮಾತ್ರೆಗಳನ್ನ ಡೋಸೇಜ್ ಅನ್ನ ಕಡಿಮೆ ಮಾಡ್ಕೊಳ್ತಾ ಬನ್ನಿ. ಒಳ್ಳೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಥೈರಾಯ್ಡ್ ಟ್ಯಾಬ್ಲೆಟ್ ನ ನಿಲ್ಲಿಸ್ಬೋದಾ ಅಂತ ಅವ್ರ ಹತ್ರ ಡಿಸ್ಕಸ್ ಮಾಡಿ, ಖಂಡಿತ ಅವ್ರು ಹೇಳ್ತಾರೆ. ಒಂದು ಟೆಸ್ಟ್ ಇದೆ, ಇನ್ ಕೇಸ್ ನಿಮ್ಗೆ ಏನಾದ್ರೂ ಥೈರಾಯ್ಡ್ ನಿಲ್ಲಿಸಲೇಬೇಕು ನನ್ನ ಮಾತ್ರೆ ಅಂತ ಆಸೆ ಪಡೋರಾದ್ರೆ ಒಂದು ಟೆಸ್ಟ್ ಮಾಡ್ತಾರೆ. ಅದೇನ್ ಟೆಸ್ಟ್ ಅಂತ ನಾನು ಮರ್ತ್ಬಿಟ್ಟಿದ್ದೀನಿ ಸ್ನೇಹಿತ. ಅದರಿಂದ ನಮ್ಗೆ ಥೈರಾಯ್ಡ್ ಇದೆಯಾ, ನನ್ನ ಮಾತ್ರೆ ತಗೊಳ್ಳೋ ಅಂತ ಕಂಡೀಷನ್ ಅಲ್ಲೇ ಇದೀನಾ, ಅಥವಾ T3, T4, TSH ಅಲ್ಲ ಅದನ್ನ ಬಿಟ್ಟು ಬೇರೆ ಮಾಡ್ತಾರೆ, ಅಥವಾ ನಂಗೆ ಫ್ಯೂಚರ್ ಅಲ್ಲಿ ಏನಾದ್ರು ಥೈರಾಯ್ಡ್ ಬರೋ ಲಕ್ಷಣಗಳು ಇದೆಯಾ ಅಂತ ಆ ಒಂದು ಟೆಸ್ಟ್ ಇಂದ ಗೊತ್ತಾಗುತ್ತೆ. ನಾನು ಅದೇ ಟೆಸ್ಟ್ ನ ಮಾಡಿಸಿದ್ದು, ಬಟ್ ನಂಗೆ ಡಾಕ್ಟರ್ ಹೇಳಿದ್ದಾರೆ ಈಗ ನಾನು ಮಾತ್ರೆ ತಗೊಳ್ಳೋ ಅವಶ್ಯಕತೆ ಇಲ್ಲ, ಆದ್ರೆ ಮುಂದೆ ಒಂದಿನ ಥೈರಾಯ್ಡ್ ಬರೋ ಸಾಧ್ಯತೆಗಳು ನಿಮ್ಗಿದೆ ಅಂತ ಕೂಡ ನನ್ಗೆ ಹೇಳಿದ್ದಾರೆ. ನಾನು ಪ್ರತಿದಿನ ನೆಕ್ ಎಕ್ಸಸೈಸ್ ಅಂತೂ ಮಾಡ್ತಾನೆ ಇರ್ತೀನಿ ಸ್ನೇಹಿತರೆ. ನಾನು ಡಬಲ್ ಚಿನ್ ಕಡಿಮೆ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಅಂತಾನೆ ಅಲ್ಲ, ನನ್ ಥೈರಾಯ್ಡ್ ಪ್ರಾಬ್ಲಮ್ ಆಗ್ಬಾರ್ದು ಅಂತ ನಾನು ಮುಂಚೆಯಿಂದಾನು ನೆಕ್ ಎಕ್ಸಸೈಸ್ ಮಾಡ್ತಾನೆ ಇರ್ತೀನಿ, ಕೆಲವೊಂದು ಪ್ರಾಣಾಯಾಮಗಳನ್ನ ಮಾಡ್ತಾನೆ ಇರ್ತೀನಿ. ಅದರಿಂದ ನನ್ಗೆ ಹೆಲ್ಪ್ ಆಗಿದೆ ನಿಜವಾಗ್ಲು. ನಾನು ಡಾಕ್ಟರ್ ಹತ್ರ ಫಸ್ಟ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಅದು, ನಂಗೆ ಮಾತ್ರೆ ತಗೊಳಕ್ ನಂಗೆ ಆಗಲ್ಲ, ನಾನು ಯೋಗ ಬೇಕಾ ಪ್ರಾಣಾಯಾಮ ಎಲ್ಲ ಮಾಡ್ತೀನಿ, ನಾನು ಆಲ್ರೆಡಿ ಮಾಡಕ್ ಶುರು ಮಾಡಿದ್ದೀನಿ, ಪ್ರತಿದಿನ ಅದನ್ನೇ ಬೇಕಾದ್ರೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ, ನಂಗೆ ಮಾತ್ರೆ ಬೇಡ ಅಂದಾಗ ನನ್ನನ್ನು ಫಸ್ಟ್ ನೋಡಿ, ನನ್ನ ರಿಪೋರ್ಟ್ ನೋಡಿ, ನನ್ನನ್ನ ನೋಡಿ, ಎಲ್ಲ ಮುಟ್ಟಿ ಚೆಕ್ ಮಾಡಿ ಯಾರು ಥೈರಾಯ್ಡ್ ಇದೆ ಅಂತ ಹೇಳಿ ಥೈರಾಯ್ಡೇ ಇಲ್ಲ. ನಾನು ಅದರಲ್ಲೂ ರಿಪೋರ್ಟ್ ಅಲ್ಲೆಲ್ಲ ವ್ಯತ್ಯಾಸನೂ ಇತ್ತು ನನಗೆ, ಅದು ಥೈರಾಯ್ಡ್ ಏನೋ TSH ವ್ಯತ್ಯಾಸ ಇತ್ತು, ಆದ್ರೂ ಅವರು ನಿಮ್ಗೆ ಥೈರಾಯ್ಡ್ ಇಲ್ಲ, ನಿಮ್ ಮಾತ್ರೆ ತಗೊಳೋವಾಗೆ ಇಲ್ಲ ಅಂತ ಹೇಳಿ ಇಮ್ಮಿಡಿಯೇಟ್ ನಾನು ಫಸ್ಟ್ ಡೇ ಯಾವತ್ತು ಕನ್ಸಲ್ಟ್ ಮಾಡೋದು ಅವತ್ತೇ ನನಗೆ ಮಾತ್ರೆ ನಿಲ್ಸಿದ್ರು. ನಿಜವಾಗ್ಲು ಅದು ತುಂಬಾ ಒಳ್ಳೆ ಕೆಲಸ ಆಯ್ತು, ನಂಗೆ ಮಾತ್ರೆ ನಿಲ್ಸಿ ಅನ್ಕೊಂಡೆ. ನೀವು ಟ್ರೈ ಮಾಡಿ ಆದಷ್ಟು ಗುಣಪಡಿಸ್ಕೊಳ್ಳೋದಕ್ಕೆ. ಗುಣ ಆಗಿಲ್ಲ ಅಂದ್ರೆ ತಲೆ ಕೆಡಿಸ್ಕೊಂಡ್ಬಿಡಿ, ಥೈರಾಯ್ಡ್ ಇಂದ ನಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ, ಅದರಿಂದ ನಮ್ಮ ಲೈಫಿಗೆ ಏನು ತೊಂದರೆ ಆಗಲ್ಲ ಸ್ನೇಹಿತರೆ. ಅದು ಶಾರ್ಟ್ ಲೈಫ್ ನಮ್ಗಿರುತ್ತೆ, ಆ ಥರದ್ದೆಲ್ಲ ಏನೂ ಇಲ್ಲ. ನೀವು ಲಾಂಗ್ ಒಳ್ಳೆ ಜೀವನ ನಡೆಸ್ಬೋದು ಥೈರಾಯ್ಡ್ ಇದ್ರೆ. ಮತ್ತೆ ಅತ್ತಿನೂ ಆಗಿಲ್ಲ ಇತ್ತಿನೂ ಆಗಿಲ್ಲ ಅಂತ ಏನು ರಿಸ್ಟ್ರಿಕ್ಷನ್ಸ್ ಏನು ಇರಲ್ಲ, ಎಲ್ಲ ಊಟನೂ ಆರಾಮಾಗಿ ಮಾಡ್ಬೋದು. ಯಾಕೆ ವಿಷಯ ಹೇಳ್ತಿದ್ದೀನಿ ಅಂದ್ರೆ ಕಮೆಂಟ್ ಬಂದಿತ್ತು ನನಗೆ ಥೈರಾಯ್ಡ್ ಫುಡ್ ಏನೇನ್ ತಗೋಬೇಕು ಅಂತ ತಿಳಿಸಿ ಅಂತ. ಆ ತರದ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ ಇದು. ನೀವು ಥೈರಾಯ್ಡ್ ಇದೆ ಅಂತ ಡಾಕ್ಟರ್ ಹತ್ರ ಹೋದಾಗ್ಲೇ ಅವರೇ ಹೇಳ್ಬಿಡ್ತಾರೆ ಯಾವುದೇ ಡಯಟ್ ಅವಶ್ಯಕತೆ ಇಲ್ಲ ಇದಕ್ಕೆ, ಎಲ್ಲಾನು ತಿನ್ಬಹುದು ನೀವು ಅಂತ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ತಿಳಿಸಿರುವಂತ ಈ ಮಾಹಿತಿ ನಿಮ್ಗೆ ಖಂಡಿತ ಹೆಲ್ಪ್ ಆಗುತ್ತೆ ಅಲ್ವಾ? ಹೆಲ್ಪ್ ಆಗುತ್ತೆ ಅನ್ನೋದಾದ್ರೆ ಲೈಕ್ ಮಾಡ್ತೀರಾ, ಹಾಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ವಿಡಿಯೋಸ್ ನ ಅಪ್ಲೋಡ್ ಮಾಡಿದ್ದೀನಿ ಆಗ್ಲೇ ನಾನು, ಅದನ್ನ ಹೋಗಿ ನೋಡಿ, ಫ್ರೀ ಇದ್ದಾಗ ನೋಡಿ, ಇಷ್ಟ ಆದ್ರೆ ಲೈಕ್ ಮಾಡಿ, ಆ ವಿಡಿಯೋಗೂ ಕಮೆಂಟ್ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರೂ ಥೈರಾಯ್ಡ್ ಪ್ರಾಬ್ಲಮ್ ಇದ್ರೆ ಅಂತವ್ರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಕೆಲವರು ತುಂಬಾ ಭಯ ಪಡ್ತಿರ್ತಾರೆ, ಅವ್ರಿಗೂ ಈ ತರ ಒಂದು ವಿಡಿಯೋವನ್ನ ಯಾರೋ ಒಬ್ರಿಗೆ ಏನನ್ಸುತ್ತೆ, ಕೆಲವು ಎಷ್ಟೊಂದ್ಸಲ ನಾವು ಕುಗ್ಗೋಗ್ಬಿಡ್ತೀವಿ, ಅಯ್ಯೋ ಹಿಂಗಾಯ್ತಾ ಹಂಗಾಯ್ತಾ, ಅದ್ರ ಬಗ್ಗೆ ಯಾರು ತಿಳಿಸೋರಿರಲ್ಲ, ಅದ್ರ ಬಗ್ಗೆ ಯಾರ ಹತ್ರ ಕೇಳ್ಬೇಕು ಗೊತ್ತಾಗಲ್ಲ, ಅಥವಾ ಮನೇಲಿ ಯಾರಿಗೂ ಆ ಒಂದು ತೊಂದರೆ ಇರೋದಿಲ್ಲ. ಇತ್ತೀಚೆಗೆ ಥೈರಾಯ್ಡ್ ಎಲ್ಲ ಜಾಸ್ತಿ ಆಗಿದ್ದು ಏನೋ ಒಂದು ದೊಡ್ಡದೇನೋ ಆಗೋಯ್ತು ಅಂತ ಟೆನ್ಷನ್ ಮಾಡ್ಕೊಳ್ತೀವಿ.
ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ದೇವರು ಎಲ್ರಿಗೂ ಏನಾದ್ರೂ ಒಂದೊಂದು ಸಮಸ್ಯೆ ಕೊಟ್ಟೇ ಕೊಟ್ಟಿರ್ತಾನೆ. ನಾವು ಅನ್ಕೊಳ್ತೀವಿ ನನಗೇ ಸಮಸ್ಯೆ ಅಂತ, ನನಗೊಂಥರ ಸಮಸ್ಯೆ ಇದ್ರೆ ಇನ್ನೊಬ್ರಿಗೊಂಥರ, ಇನ್ನೊಬ್ರಿಗೊಂಥರ ಸಮಸ್ಯೆ ಇದ್ದೇ ಇರುತ್ತೆ. ಅದನ್ನೆಲ್ಲ ನಾವು ಸಹಿಸ್ಕೊಬೇಕು, ಅದನ್ನೆಲ್ಲ ನಾವು ಹಿಮ್ಮೆಟ್ಟಿ ಮುನ್ನುಗ್ಬೇಕು. ಹೆಲ್ತ್ ವಿಷಯ ಇರ್ಬೋದು, ಫೈನಾನ್ಸ್ ವಿಷಯ ಇರ್ಬೋದು, ಫ್ಯಾಮಿಲಿ ವಿಷಯ ಇರ್ಬೋದು, ಯಾವುದಾದ್ರೂ ಅಷ್ಟೇ, ನಾವು ಎಷ್ಟು ಅದ್ರ ಬಗ್ಗೆ ಕುರುಗಕ್ಕೆ ಶುರು ಮಾಡ್ತೀವೋ ಅಷ್ಟು ನಮ್ಮ ಆರೋಗ್ಯಕ್ಕೆ ತಾನೇ ಕೆಟ್ಟದ್ದು. ಟೆನ್ಷನ್ ಮಾಡ್ಕೋಬೇಡಿ. ಥೈರಾಯ್ಡ್ ಇರೋರು ಯೋಚನೆ ಮಾಡಬೇಡಿ, ಕೂಲಾಗಿರಿ, ಧ್ಯಾನ ಮಾಡಿ. ನಾನು ಇದನ್ನು ತುಂಬಾ ನಿಮ್ಗೆ ರೆಫರ್ ಮಾಡ್ತೀನಿ, ಧ್ಯಾನ ಮಾಡಿ. ಟೈಮ್ ಬೆಳಗ್ಗೆನ ಸಂಜೆವರೆಗೂ ಸಿಗೋದೇ ಇಲ್ವಾ? ರಾತ್ರಿ ಮಲ್ಕೊಳಕ್ ಮುಂಚೆ ಸ್ವಲ್ಪ ಹೊತ್ತು ಧ್ಯಾನ ಮಾಡಿ. ಧ್ಯಾನ ಮಾಡ್ಬೇಕಾದ್ರೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ವಾ? ನಿಮ್ಮ ಉಸಿರಾಟವನ್ನ ಗಮನಿಸಿ, ಅವಾಗ ಖಂಡಿತ ಕಾನ್ಸಂಟ್ರೇಟ್ ಮಾಡ್ಬೋದು. ನೀವು ಸಣ್ಣ ಸಣ್ಣ ಟಿಪ್ಸ್ ನ ಫಾಲೋ ಮಾಡಿ. ಇನ್ಯಾವ್ದಾದ್ರು ಒಳ್ಳೊಳ್ಳೆ ವಿಡಿಯೋಸ್ಗಳು ನನ್ನ ಚಾನಲ್ ಇಂದ ನಿಮ್ಗೆ ಬೇಕು ಅಂದ್ರೆ ಅದನ್ನ ಕಮೆಂಟ್ ಮಾಡಿ, ಯಾವ ರೀತಿ ವಿಡಿಯೋ ಬೇಕು ಅಂತ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಕೆಲವೊಬ್ರು ಕೆಲವೊಂದು ಕೇಳಿರ್ತೀರಾ, ಅದನ್ನ ನನ್ ಒಂದೊಂದ್ಸಲ ಆ ವಿಡಿಯೋಗಳು ಮಾಡಕ್ಕಾಗಲ್ಲ, ಯಾಕೆಂದ್ರೆ ನನ್ಗೂ ಚಿಕ್ಕ ಮಗಳಿದ್ದಾಳೆ, ತುಂಬಾ ಕಾಟ ಕೊಡ್ತಾಳೆ, ತುಂಬಾ ಅಂದ್ರೆ ಇಡೀ ದಿನ ಸಂಜೆ ಒಳಗಡೆ ನನ್ನ ಎನರ್ಜಿ ಎಲ್ಲ ಫುಲ್ ಲೋ ಆಗ್ಬಿಡತ್ತೆ. ಅವಳನ್ನ ಅವಳು ಊಟ ತಿನ್ಸಿ, ಅವಳು ಸ್ನಾನ ಮಾಡಿಸಿ, ಅದೆಲ್ಲ ಕೆಲಸ ಫುಲ್ ಎನರ್ಜಿ ಲೋ ಆಗ್ಬಿಡತ್ತೆ. ಅದ್ರ ಜೊತೆ ವಿಡಿಯೋಗಳನ್ನು ಒಂದೊಂದು ಮಾಡ್ತಿರ್ತೀನಿ. ಆದ್ರಿಂದ ಕೆಲವೊಂದು ವಿಡಿಯೋಸ್ ಮಾಡೋದು ಸ್ವಲ್ಪ ತಡ ಆಗ್ಬೋದು, ಬಟ್ ಮಾಡ್ತೀನಿ. ನೆನಪಿರುತ್ತೆ ಯಾವ್ಯಾವ್ದು ರಿಕ್ವೆಸ್ಟ್ ಬಂದಿದೆ ವಿಡಿಯೋಸು ಅಂತ. ಸೊ ಪ್ಲೀಸ್ ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಶೇರ್ ಮಾಡ್ತಿದ್ದೀನಿ, ದಯವಿಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ. ಮತ್ತೆ ಒಂದು ಒಳ್ಳೆ ವಿಡಿಯೋಸ್ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್.